ಅದರಲ್ಲಿ ಸ್ಪೆಷಲ್ ಪಾರ್ಟ್ನರಲ್ಲಿ 823 ರಮ್ಮಿ ಅಂತ ಇದೆ. ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡದವ್ರು ರಮ್ಮಿ ಆಡಿಸ್ತಿಲ್ಲ, ಆಮೇಲೆ ಅವ್ರು ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊತಾರೆ. ಸುದೀಪ್ ಸರ್ ಪ್ರೋಗ್ರಾಮಿಗೆ ಇಂಥ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ. ಅದು ಇದೊಂದು ಕ್ಲೈಂಟು ಅಂದರೆ ಯೂಶ್ವಲಿ ಅವ್ರು ತಗೊಂಡಾಗ ನಾವು ಅಂದರೆ ಸೇಲ್ ಆಗಿರುತ್ತೆ, ಸೇಲ್ ಮಾಡಿರುತ್ತವೆ. ಸೊ ಹಂಗಾಗಿ ಅದು ಅದರ ಅಲ್ಲ, ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್. See, it's about what, can you tell me the question so that I understand clearly in English? Is this possible for you? Or someone can translate for me? Exactly. Can you translate the question? Yeah. One sponsor here is from A to Rami. So, what social media? He's asking A to 3 Rami is a sponsor. Yeah. How should I subscribe? No, no. You will get the... Sudeep sir being the face of this. Yeah, so how should I subscribe and how do we win? See, there are two things. One is to win the show and second is winning in A to Rimi. I have no idea. But coming to the... See, is the games banned in the state? The answer is no, right? It is allowed, very much allowed in the state. The government of India, government of the state is responsible to decide the rules. I think the morality is subject matter. What is right for you may not be right for someone else. I think we are abiding by what the government of state and the government of India rules and regulations are around, and also what all of us believe in our morality about the following the rules of the government. So I think the state allows it. Company is running it, company allows it, and it's an entertainment. It's anything can be misused. A lot of people misuse some things which are very right. So I think these are questions which are beyond the realms of our decision making. As far as the government allows it and it's relevant for us, we follow the government rules. Okay. Idhe prashnege Sudeep sir enu antira sir, nimge enu anusutte Prashant? ಸರ್, ಆ್ಯಕ್ಚುಲಿ ತಿಳುವಳಿಕೆ ಇರುವಂಥ ಒಂದು ಸಮಾಜ ಸರ್ ನಮ್ಮದು, ಬುದ್ಧಿವಂತಿಕೆ ಇರುವಂಥ ಸಮಾಜ. ಇಲ್ಲಿ ಸಿಗರೇಟ್ ಇದೆ, ಕುಡ್ತಾ ಇದೆ, ಸಾಕಷ್ಟಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ. ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು. ಸಮಾಜದಲ್ಲಿ ಕೋವಿಡು ಇದೆ, ಸಮಾಜದಲ್ಲಿ ಹೆಲ್ತು ಇದೆ, ಎಣ್ಣೆನೂ ಇದೆ. Choices of that. And secondly, government tagolo tax se namage haga anusutte baala dodu tappu maadtagare namatra sikkavada tax tagoltare tumba dodu vasuli maadtare. But sometimes to run the country, the government has to do what they have to do, and to run the show sometimes these people need to do what they need to do. Iga on the show nadasbekadre prati varsha hogta kharcha ashte aagutte. I namage aase ide sir. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ, ಎಲ್ಲ ಈ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರಲ್ಲ. ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರೀ 823 ಅಂತ ನೋಡ್ತಾ ಇದ್ದೀರಿ, ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್. ಒಂದು ಬಿಗ್ ಬಾಸಿಂದ ಎಷ್ಟು ಮನೆ ಉದ್ಧಾರ ಆಯಿತು, ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು, ಎಷ್ಟು ಜನಕ್ಕೆ ಕೆರಿಯರ್ ಆಯಿತು. ಕೆರಿಯರ್ ಆದವರೆಲ್ಲ ಹೋಗಿ 823 ಸಬ್ಸ್ಕ್ರೈಬ್ ಮಾಡಿದ್ರ, ಇಲ್ಲ ಅವರು ಏನು ಮಾಡಿಕೊಂಡ್ರು, ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು, ಅದು ನೋಡಿ ವೀಕ್ಷಕರು ಏನೇನು ಕಲಿತರು. ಆಲ್ವೇಸ್ ಇಫ್ ಯು ಆಸ್ಕ್ ಮೀ, ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಸೀನ್ ಅ ಬಿಗರ್ ಪಿಕ್ಚರ್ ಸರ್. ರೆಸ್ಟೋರೆಂಟ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್, ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರಿರಲಿ ಎಲ್ಲರೂ ತಿಳುವಳಿಕೆ ಇರೋರು, ವಿ ಆಲ್ ನೋ ಹೌ ಟು ಮೇಕ್ ಅ ಚಾಯ್ಸಸ್ ಇನ್ ಲೈಫ್. ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ, ಒನ್ ವೈಫ್, ಒನ್ ಫಾದರ್ ಮದರ್. ಸರ್, ಇದು ಮೈನ್ಯೂಟ್ ಅಲ್ಲ ಸರ್. ಈಗ ಇಟ್ ಈಸ್ ಅಲ್ಲ, ರಮ್ಮಿ ರಮ್ಮಿ ಇದು. ಐ ಥಿಂಕ್ ದೆನ್ ಯು ಶುಡ್ ಗೋ ಟು ಮಿಸ್ಟರ್ ಸಿದ್ದರಾಮಯ್ಯ ಸರ್ಸ್ ಹೌಸ್, ಗೋ ಟು ಮೋದಿ ಸರ್ಸ್ ಹೌಸ್, ಮೇಕ್ ಅ ಸ್ಟ್ರೈಕ್ ದೇರ್. ವಿ ಆರ್ ಆಲ್ ವೆರಿ ಲೆಸ್ಸರ್ ಇಂಡಿಯನ್ಸ್ ವಿತ್ ಮಿನಿಮಲ್ ಪವರ್ ದಟ್ ಐ ಕಾಂಟ್ ಇವನ್ ಆನ್ಸರ್ ಯು ಪ್ರಾಪರ್ಲಿ. ನಾನು ಮೋದಿ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡೋಂಗಿದ್ದಿದ್ರೆ ಬೇರೆ ರೀತಿ ಆಗಿರೋ ಸರ್. ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗಿದೆ, ಬನ್ನಿ, ನಿಮ್ಗೆ ಆದಿದ್ದ ಖುಷಿಯಲ್ಲಿ ನಾನು ಏನಾರು ಮಾಡ್ತೀನಿ. ಸುದೀಪ್ ಸರ್ ಸುದೀಪ್ ಸರ್ ಸರಿ ಮುಂದೆ ಸೆಂಟರ್.
ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು. ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ. ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದ್ದೀರಾ? ಬಾಳೆಯಲೆ ನಾವು ಓಕೆ ನೋಡಕ್ಕೆ. ಅದೇ ತಮ್ಮನೇಲ್ಸ್ ಆಗತ್ತೆ ಈಗ. I don't know, man. I mean, see, luckily, Naru, whenever I come on a Saturday, Vardali, Vara Galata Agirli, Ena Agirli, everything, but contestants who Namu Goskana, Ulle Chanda Agi, dress what I'm going to do. So, my interest comes there to just kind of inspire them and aura two times spend Maratara, Nani Goskana, to look good, even the men. So I like to do something for them. So costumes on the bandaga, we spend some time. Yen ivathi trend agutte nav yen vastu maadabodu. Actually last season or the last season alla thodak hodaga the very outfits na yen hakta the measurements alla it was not in the market, so I got it in somehow, and designers or papa, they put in a lot of effort to make me feel nice and good, and recently nenu hakidare, they are quite excited over hakiro measurements. So they have done. And frankly speaking, we men have very minimal options. Nim tarala namatra yenu illa zip adhe jagadalli banda adhe jagadalli ella allale thova yenu badrayalla namdu. So antadralli one costume alla chur aakarshane padta irukida. I'm just thankful to all my designers and probably everyone. Hi sir. Sir, namaste sir, my name is Morika anta from News 18 Canada. ಸರ್, ಒಂದ್ ಪ್ಯಾಶನ್ ಏನು ಅಂತಂದ್ರೆ ಹತ್ತು ಸೀಸನ್ ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ, ಅದಕ್ಕೆ ಅಭಿನಂದನೆಗಳು. ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದ್ರೆ, ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು, ಅದಾದ್ಮೇಲೆ ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ, ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡ್ಕಳಿಸಿದ್ದೀರಿ, ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ. ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ಆರ್ ತ್ರೀ ಸೀಸನ್ಸ್ ಇಂದ ನೀವು ಒಳಗೆ ಹೋಗಿಲ್ಲ. ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ? ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ. ಸಮಟೈಮ್ಸ್ ಹೋಗ್ಬೇಕು ಅನ್ಸುತ್ತೆ, ಸಮಟೈಮ್ಸ್ ಬೇಡ ಅನ್ಸುತ್ತೆ, ಸಮಟೈಮ್ಸ್ ಅವಶ್ಯಕತೆ ಅನ್ಸುತ್ತೆ, ಸಮಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ. ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ, ಸೊ ಹೊರಗಡೆ ಅಂದರೆ ವಿ ಡೂ ಸಮ್ ಕುಕಿಂಗ್ ಆ್ಯಂಡ್ ಜಸ್ಟ್ ಅಂದರೆ ಇನ್ ಸೈಡ್. ಸೊ ಸಮಟೈಮ್ಸ್ ವಿ ಫೀಲ್ ಇಟ್ಸ್ ಅ ರಿಕ್ವೈರ್ಮೆಂಟ್, ನಾನು ಒಳಗೆ ಹೋಗೋದು, ನೀ ಗೋಯಿಂಗ್ ಇನ್ ಲುಕ್ಸ್ ಲೈಕ್ ಅ ರಿಕ್ವೈರ್ಮೆಂಟ್. ಸಮಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಸೊ ಬ್ಯೂಟಿಫುಲ್ ದಟ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಡ್ ಅಂದರೆ ಐ ಹ್ಯಾವ್ ಟು ಗೋ ಇನ್, ಐ ಹ್ಯಾವ್ ಟು ಮೀಟ್ ದೆಮ್. ನೋ, ಐ ಥಿಂಕ್ ಇಟ್ ಇಸ್ ನೈಸ್. ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯನೋ ಅಂದರೆ, ಎಲ್ಲಿವರೆಗೂ ಆ ಟಿ ವಿ ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ, ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗನ್ಸಿದ್ದದು. ಸೊ ಎಲ್ಲೋ ಮನೆ ತುಂಬ ಚೂರು ಚೂರು ಆಗ್ತಾ ಇದೆ, ಯಾರಿಗೂ ಒಂದು ಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಡಿಸೈಡೆಡ್, ಬಟ್ ಐ ಡಿಂಟ್ ಫೈಂಡ್ ಇಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್. ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದೆನ್ ಕುಕಿಂಗ್. ಇಲ್ಲ, ಸತ್ಯ ಅದು. ಅಂದರೆ ನಮ್ಮ ಮನೆಗಳಲ್ಲಿ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆ ಮನೆಯಲ್ಲಿ ಮಾಡೋಕ್ಕೂ ಭಾಳ ಕಷ್ಟ ಇದೆ ಅಮ್ಮ. ಇವ್ರದ್ದು ಅಡುಗೆ ಮನೆ ಸರಿನೇ ಇಲ್ಲ, ಅದು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ, ಏನು ಬರೋಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು. ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದ್ದೆ, ಬಾಗಿಲು ತೆಗೆದು ಒಳಗೆ ಹೋಗ್ಬಿಡ್ತೀನಿ ನಾನು, ಬೇಡ ನನಗೆ ಅಂತ. ಬಟ್ ಐ ಥಿಂಕ್ ಸಿ ವಿ ಆನ್ ಬೋತ್ ದ ಥಿಂಗ್ಸ್, ವೆದರ್ ಐ ಗೋ ಇನ್ ಸೈಡ್ ಆರ್ ಕುಕ್, ಇಟ್ಸ್ ಓನ್ಲಿ ಫಾರ್ ದ ಕಂಟೆಸ್ಟೆಂಟ್ಸ್, ಓನ್ಲಿ ಟು ಮೇಕ್ ದೆಮ್ ಫೀಲ್ ದ they are loved. And navidivi nimunu nodta idivi naavu idivi nimge annadu goskara I think we do that. That's but hopefully ee season naavu nodbeka anta aase pattidivi sir. Olagade neevu alla nee meet madbeka anta bandu maadi nanna ane kodu bolli. Great sir, thank you. Sudeep sir, thank you sir. Sushant sir, one question, last question idu. I think a secret room bage kelbeku. Chandan Shetty season na avurde adu last agido, I think Samir Acharya avaru ಸೀಕ್ರೆಟ್ ರೂಮ್ ಹೋಗಿದ್ದು, ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬಂದಿಲ್ಲ. ನಿಮಗೆ ಗೊತ್ತಿಲ್ಲ ಯಾಕೆ ಅಂತ ಸರ್? ಹಾಗಲ್ಲ, ಅದು ಕೂಡ ತುಂಬಾ ಸೀಕ್ರೆಟ್ ರೂಮಿಂದಲೇ ಕೆಲವು ನ್ಯೂಸ್ಗಳು ಆ ಕಡೆ ಈ ಕಡೆ ಅವ್ರನ್ನ ಪರಮ್ನ ಪಾಪ ಜೀವನ ಜಾಲಾಡ್ಬಿಟ್ಟಿದ್ರು ಎಲ್ಲರೂ ಸೇರಿ. ಐ ಥಿಂಕ್ ದಟ್ ಹೋಲ್ ಹೌದು ದ ಹೋಲ್ ಕಾನ್ಸೆಪ್ಟ್ ಇಟ್ ಸ್ಟಾರ್ಟೆಡ್ ಟೇಕಿಂಗ್ ಎ ಡಿಫ್ರೆಂಟ್ ಟರ್ನ್. ಅಂಡ್ ಇವಾಗ ಏನಾಗಿದೆ, ಕಾಂಪಿಟೇಷನ್ ಲೆವೆಲ್ಸ್ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ವಿ ಡೋಂಟ್ ರಿಕ್ವೈರ್ ಇಟ್.
ಓಕೆ, ಬಟ್ ಆ ಕಾನ್ಸೆಪ್ಟ್ ಕೂಡ ಜನ ತುಂಬಾ ಇಷ್ಟಪಡ್ತಾರೆ. ಎಪಿಸೋಡ್ ನೋಡಿ, ಬೇಕಾದಾಗ ಮಾಡ್ತಾರೆ. ಓಕೆ, ದಯವಿಟ್ಟು ಒಂದು ಕ್ವೆಶ್ಚನ್ ಒಬ್ರು ಕೇಳಿ, ಎಲ್ಲರಿಗೂ ಅವಕಾಶ ಸಿಗಬೇಕು. ಇಲ್ಲಿ ಸೆಂಟರ್. ಸಾಹೇಬರು ಮೂರು ಕ್ವೆಶ್ಚನ್ ಕೇಳಿದ್ರು, ಈಗ ನಾನು ಬಾಳೆ ಎಲೆಯಲ್ಲಿ ಬಂದೆ ಅನ್ಕೊಂಡು ಇಲ್ಲಿ ಚೇರ್ ಹಾಕೋತಾರ. ನೆಕ್ಸ್ಟ್ ಬನ್ನಿ ಸರ್, ಏನ್ ಪ್ರಮೋಟ್ ಮಾಡ್ತಾ ಇದೀರಾ ನೀವು? ಕಂಪೇರ್ ಟು ಇನ್ 10 ಸೀಸನ್ ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ, ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ವಿಲನಿಶ್ ಅಂತ ಅನ್ನಿಸ್ತು. ಅಂದ್ರೆ ಹೋದ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವ್ರು ತಪ್ಪು ಮಾಡಿದಾಗ. ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ, ವಿಲನ್ ಆಗಿ ಬರ್ತಿರ್ನಿ, ಇನ್ನೂ ಏನಾದ್ರೂ ತಪ್ಪು ಮಾಡಿದ್ರೆ ಸಖತ್ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ. ಅಂದ್ರೆ ಹೆಲ್ ಅಂಡ್ ಹೆವನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್, ಇಲ್ಲ ಇಲ್ಲ ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ. ಸರಿ, ದೇ ಹ್ಯಾವ್ ಗಾನ್ ಆನ್ ದಿ ಕಾನ್ಸೆಪ್ಟ್ ಆಫ್ ಸ್ವರ್ಗ ನರಕ. ಸೊ ಅವ್ರು ಆ ಥರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲ್ ಅಲ್ಲಿ ಇರಲಿ ಎಲ್ಲ ಅಂದ್ಬಿಟ್ಟು ದೇ ಹ್ಯಾವ್ ಡನ್ ದಟ್. ಅಷ್ಟೇ, ಬೇರೇನಿಲ್ಲ. ಸುದೀಪ್ ಸರ್ ಇಲ್ಲಿ, ಸರ್ ಇಲ್ಲಿ, ಸರ್ ಇಲ್ಲಿ ಸರ್. ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದಾರೆ, ಫೇವ್ರೇಟ್ ಸೀಸನ್ ನಿಮ್ಮ ಹತ್ರ ಉತ್ತರ ಇತ್ತು, ನಾಟ್ ಸೋ ಫೇವ್ರೇಟ್ ಸೀಸನ್ಗೆ ಉತ್ತರ ಇತ್ತು. ಸೊ ಟೆನ್ ಸೀಸನ್ 10 ಆಕ್ಚುಲಿ ಹೈ ರೇಟೆಡ್ ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ, ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್? ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್, ಪ್ರಶಾಂತ್ ಅಂಡ್ ಟೀಮ್, ಸುಷ್ಮಾಜಿ, ಐ ಥಿಂಕ್ ದೇ ವಾಕ್ ಇನ್. ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದೆ. ಐ ಥಿಂಕ್ ದ ಇಂಟೆನ್ಷನ್ ವಾಸ್ ವೆರಿ ಹೈ, the adrenal rush they walked out thumba hai itu. I think 10 season success or 10th season ivaga, for example let me tell you sir, normally TRP rating however you term it grappling hota rehta, but if you realize this time inaugural episode opened up with a very high number never before, that is something nam yaarigu artha agilla. ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು, ಬಟ್ ದಿಸ್ ಟೈಮ್ ದ ಓಪನಿಂಗ್ ಇಟ್ ಸೆಲ್ಫ್ ವಾಸ್ ಸೋ ಗುಡ್. ಐ ಥಿಂಕ್ ದಟ್ ಶೋಸ್ ಅ ಲಾಟ್ ಆಫ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದ ಶೋ. ಆಲ್ಸೋ ನಾನು ಚಕ್ರಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್ ಈ ಒಂದು ವರ್ಷದಲ್ಲಿ ನಾನು ಏನಾರ ಮಾಡಿದ್ನ, ಹ್ಯಾವ್ ಐ ಡನ್ ಸಮಥಿಂಗ್ ನೈಸ್, ಹ್ಯಾವ್ ಐ ಡನ್ ಸಮಥಿಂಗ್ ನೈಸ್ ದಟ್ ಯು ನೋ ದಟ್ just people want to see you so much, because inaugural cast to rating barodh is these people are here, the marketing people, it's next to impossible that kind of opening. See, there will be a big numbers after people start getting involved, the contestants start blah. But something miraculous happened last season, and I think navella kutadana, I think we should just more so enjoy and not take it to the head. And ನನ್ನ ಪ್ರಕಾರ ಅದರ ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ, ಬಿಕಾಸ್ ಐ ಥಿಂಕ್ ನಾವು ಫ್ಲೋ ಅಲ್ಲಿ ಹೋಗೋದು ಕಲಿಬೇಕು ಯಾವಾಗಲೂ. ಸಕ್ಸಸ್ ಆರ್ ಫೇಲಿಯರ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್, ಯು ಡೋಂಟ್ ನೋ ವೆನ್ ಇಟ್ ಕಮ್ಸ್. ಸೊ ಐ ಥಿಂಕ್ ಯು ಶುಡ್ ಜಸ್ಟ್ ಗೋ ವಿತ್ ದ ಫ್ಲೋ, ಗಿವ್ ದ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್, ಸುಷ್ಮಾಜಿ, ಪ್ರಶಾಂತ್, ಐ ಥಿಂಕ್ ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಹೆಡೇಕ್, ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ನ ತೊಗೊಂಡು ಹಾಕ್ದಂಗೆ ಅಲ್ಲ, ಇಟ್ಸ್ ಅ ಹೋಲ್ ಪ್ರೋಸೆಸ್, ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್, ಇಟ್ಸ್ ಇಂಪಾಸಿಬಲ್, ಆ್ಯಕ್ಚುಲಿ ಇಂಪಾಸಿಬಲ್, ದೇ ಹ್ಯಾವ್ ಡನ್ ಇಟ್. ಒಂದು ಕಡೆಯಿಂದ ತೊಗೊಂಡು ಅಪ್ರೂವ್ ಮಾಡಿ ಇನ್ನೊಂದು ಕಡೆ ಹಾಕೋದು ಇಸ್ ಅ ವೆರಿ ಬಿಗ್ ಟಾಸ್ಕ್. ಐ ಥಿಂಕ್ ಸೊ, ಐ ಥಿಂಕ್ ಎವ್ರಿಥಿಂಗ್ ಐ ವೆಂಟ್ ವೆಲ್, ಜಸ್ಟ್ ಇಟ್ ಜಸ್ಟ್ ಹ್ಯಾಪನ್ಡ್.
ನಿಮ್ ಪ್ಲಸ್ ಪರ್ಸನಲ್ ಫೇವರೇಟ್ ಲಿಸ್ಟ್ ಅಲ್ಲಿ ಲಾಸ್ಟ್ ಸೀಸನ್ ಕೂಡ ಬರುತ್ತೆ ಸರ್. ಬಿಕಾಸ್ ಆಫ್ ದ ರೇಟಿಂಗ್? ರೇಟಿಂಗ್ ಅಂತಲ್ಲ, ನೀವು ಪರ್ಸನಲಿ ನಂಗೆ ಫೇವರೇಟ್ ಇತ್ತು ಅಂತ ಕೆಲವೊಂದು ಸೀಸನ್ ಹೇಳಿದ್ರಿ. ಸರ್ ಐ ಥಿಂಕ್ ಐ ವಾಸ್ ಓವರ್ ಐ ವಾಸ್ ನನಗೆ ಸೀಸನ್ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಐ ಥಿಂಕ್ ಐ ವಾಸ್ ಮೋರ್ ಇಂಪ್ರೆಸ್ಡ್ ವಿತ್ ದ ಟೀಮ್ ಸರ್. ಐ ವಾಸ್ ವೆರಿ ಇಂಪ್ರೆಸ್ ವಿತ್ ದ ಟೀಮ್ ಲಾಸ್ಟ್ ಇಯರ್ ದ ವೇ ದೇ ಆಪರೇಟೆಡ್ ಅಂಡ್ ನನಗೆ ಸಕ್ಸಸ್ ಇಸ್ ಡೆಫಿನೆಟ್ಲಿ ನಾಟ್ ಅ ಸರ್ಪ್ರೈಸ್ ಟು ಮೀ. ಸೊ ಐ ಥಿಂಕ್ ಇನ್ ಆಲ್ ಸೀಸನ್ಸ್ ಅಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ತುಂಬ ಫೇವರೇಟ್ ಯಾರು ಅಂತ ಕೇಳಿದ್ರೆ ಟೀಮ್ ಸರ್. ಐ ಥಿಂಕ್ ಐ ಅಪ್ರೈಸ್ ಸರ್. ಚೇತನ್ ನಾಯ್ಕ್ ವಿಡಮಿಸಿದ ಚೇತನ್ ನಾಯ್ಕ್. ಸುದೀಪ್ ಸರ್ ಪ್ರಶ್ನೆ. ಸರ್ ಸ್ಟಾರ್ಟಿಂಗು ಪ್ರತಿ ಬೆಳಕಿಲ್ಲ ಅವ್ರದ್ದು ವಾಯ್ಸ್ ಇತ್ತು, ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸು, ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ವಾಯ್ಸ್ಗೆ ನಾನು ಇದನ್ನ ಸಾಕ್ಬಿಡಿ ಸುದೀಪ್ ಸರ್. ಅದು ಹೆಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ. ಸುದೀಪ್ ಸರ್ ಈ ಕಡೆ ಸರ್, ಲೆಫ್ಟ್ ಸರ್. ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ, ವಿರೋಧ ಕೂಡ ವ್ಯಕ್ತಪಡಿಸಿದ್ರು, ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರೆಸಿದ್ರು. ನಾವು ಮಾಡ್ದಂತಹ ನಾವು ಅಚೀವ್ ಮಾಡ್ದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ, ನಾವ್ ಏನು ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟೆಡ್ ಮಾಡ್ತೀರಾ, ಬಂದಂತವರನ್ನ ವಾಪಸ್ ಕಳಿಸುವಂತದ್ದು ಏನಾದ್ರು ಇದೆಯಾ, ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ? ಲಾಸ್ಟ್ ಇಯರ್ ಅವ್ರು ಹೋದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ ಬೇಜಾರಾಗಿದ್ರೆ ಖಡಖಂಡಿತವಾಗ್ಲೂ ಯಾವ ಚಾನಲಿನ ಉದ್ದೇಶನ ಅವ್ರನ್ನ ನೋವಿಸ್ಬೇಕು ಮಾಡಬೇಕು ಅಂತಲ್ಲಮ್ಮ. ಈಗ ಒಂದು ಸಿನಿಮಾನ ಮಾರ್ಕೆಟಲ್ಲಿ ಬಿಡ್ತೀವಿ ಅನ್ಕೊಳ್ಳಿ, ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು, ನನಗೆ ಪಿಕ್ಚರ್ ಓಡಿಸ್ಲಿಲ್ಲ, ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗೆ? ಇಲ್ಲಿ ಇಳಿದಿದ್ದೀವಿ ಅಂದರೆ ಎಲ್ಲ ಅಂತೆಕ್ಕಂತೆ ಹೋಗಲು ನಾನು ಫೇಸ್ ಮಾಡಬೇಕಾಗುತ್ತೆ. ಬಿಗ್ ಬಾಸಿಗೆ ಬಂದಾಗ ಅದರದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ, ಗೊತ್ತಿದ್ದೂ ಬಂದ ಮೇಲೆ, ಗೊತ್ತಿದ್ದು ಆಟ ಆಡಿದ ಮೇಲೆ, ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕೈಲಿ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ, ಬಟ್ ಒಂದು ಸಂಸ್ಥೆ ಮೇಲೆ ಅಪಾದನೆ ತೋರಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ. ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರೂ ಕರ್ಕೊಂಬಂದಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ, ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ. ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡೋಣ. ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ, ನೀವು ಬಂದ ಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ, ಹೋದ್ರು ಇಲ್ದಿದ್ರು ಇಲ್ಲ ಅಂತ, ಕರೆಕ್ಟ್? ಸೊ ಹಾಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರಲ್ಲಿ ಕಾರ್ತಿಕ್ ಅವ್ರು ಆ್ಯಕ್ಚುಲಿ ವಾಪಸ್ ಹೋಗಿದ್ರು, ವಾಪಸ್ ಬುಲಾವ್ ಬಂದವ್ರಿಗೆ, ಕರೆಕ್ಟ್? ಅದನ್ನ ಅವರು ಅವಮಾನವಾಗಿ ತೊಗೊಂಡಿದ್ದಿದ್ರೆ ಹೇಗೆ ಗೆಲ್ತಾ ಇದ್ರು? ಕೆಲವ್ರು ಹೋರಾಡ್ತಾರೆ, ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಈ ಸೀಸನಲ್ಲೂ ಹಾಗೆ ಆಗುತ್ತಾ? ಆಗ್ಬಹುದು, ಆಗ್ದಿರೇನು ಇರ್ಬೋದು. ಫಾರ್ಮ್ಯಾಟ್ ಏನು ಅದನ್ನು ನಾನು ಫಾಲೋ ಮಾಡಬೇಕಾಗುತ್ತೆ. ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆಂದರೆ ಕಾರಣಾಂತರಗಳಿಂದ ಹಾಕಿರ್ತಾರೆ. ಕೆಲವೊಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡೋಕ್ಕೆ ಏನು ಬೇಕೋ ಅದನ್ನ ಇಟ್ಕೊಂಡು ಮಾಡಿರ್ತಾರೆ. ಅದನ್ನು ಗೊತ್ತಿದ್ದು ಬರಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀನಿ ಅಂತಲೇ ಬಂದಿರ್ತಾರೆ. ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡಕ್ಕೆ? ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು, ಅಂದ್ರೆ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಅಂತ ಯೋಚನೆ ಇದೆಯಾ? ಸದ್ಯಕ್ಕಂತೂ ಇಲ್ಲ, ಮುಂದಿನ ಯಾಕಂದ್ರೆ ಟಿವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಈಗ ಎಕ್ಸ್ಟೆಂಡೆಡ್ ವರ್ಷನ್ ಯೂಶುವಲಿ ನಾವು ಮಾಡ್ತೇವೆ, ಅಂದ್ರೆ 15 ವಾರ ಬರಲ್ಲ, 17 ವಾರ. ಆಲ್ ದಿ ಬೆಸ್ಟ್ ಸರ್, ಒಳ್ಳೆ ಆಂಕರ್ ಹುಡುಕಿ. ಹಾಯ್ ಸರ್, ಅವಿನಾಶ್ ಅಂತ, ವಿಜಯ ಕನ್ನಡ ಡಿಜಿಟಲ್ ಇಂದ. ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳ್ದಂಗೆ ಈಗ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ, 10 ಸೀಸನ್ ಮುಗ್ದು 11 ಸೀಸನ್ ಬಂದಿದೆ, ಎಲ್ಲಾದ್ರು ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ 1 ದಶಕದಿಂದ. ಆದ್ರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ 50 ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರಿ? ಅದು ಏನು ಜಾಸ್ತಿ ಆಗಲ್ವ ಹೈಕ್ ಆಗೋರಿಗೆ? ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದಾ ಅವರು ನನ್ನ ಜೇಬಿ ಕೈ ಹಾಕ್ತಾ ಇದ್ದಾರೆ, ನಿಮ್ಗೆಷ್ಟು 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 ಅನ್ಬಿಟ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ. ಸಿ ಫಾರ್ ಎಕ್ಸಾಂಪಲ್ ಸರ್, ಒಂದು ಟೀಮ್ ವರ್ಲ್ಡ್ ಕಪ್ಗೆ ಹೋಯ್ತು ಅನ್ಕೊಳ, ವಿನ್ನಿಂಗ್ ಪ್ರೈಸ್ ಏನು ಅಂದ್ರೆ ಒಂದು ಪ್ರೈಸ್ ಹೇಳ್ತಾರೆ, ಬಟ್ ಡು ಯು ಥಿಂಕ್ ದ ಪ್ಲೇಯರ್ಸ್ ಹ್ಯಾವ್ ಅರ್ನ್ಡ್ ಓನ್ಲಿ ದಟ್ ಮಚ್? ವಾಟ್ ಡು ಯು ಥಿಂಕ್?